ಮೈಸೂರಿನ ಪಿಂಜಾರಪೋಲ್ನಲ್ಲಿರುವ ಹಸುಗಳಿಗೆ ಹುಲ್ಲು ಬೆಲ್ಲ ನೀಡುವ ಮೂಲಕವಾಗಿ ಕಾಂಗ್ರೆಸ್ ಮುಖಂಡ ಧ್ರುವರಾಜ್ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಅತ್ಯಂತ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಧ್ರುವರಾಜ್ ರವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಬರ್ತ್ಡೇ ಆಚರಿಸಿಕೊಂಡರು. ಧ್ರುವರಾಜ್ಗೆ ನಟ ಬಾಲರಾಜ್ ಸಾಥ್ ನೀಡಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಎಲ್ಲಿಯಾ? ಅಲ್ಲಿ ಅಲ್ಲೇ ರೀಣ, ಅಲ್ಲೇ ರೀಣ. ಹಾ, ಅಲ್ಲಿ ಒಳಗೆ ಗೇಟ್ ಒಳಗಡೆ ಬಣ್ಣ. ಈ ದಿನ ನನ್ನ ಹುಟ್ಟುಹಬ್ಬ. ಪ್ರತಿ ವರ್ಷ ನಾನು ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಿಶೇಷವಾಗಿ ಏನು ಅಂದರೆ, ನಾನು ಈ ಪಿಂಜರ ಪೋಲ್ ಆಗಲಿ, ಬ್ಲೈಂಡ್ ಸ್ಕೂಲ್ ಆಗಲಿ, ಮಕ್ಕಳುಗಳಿಗೆ ಊಟ ಕೊಡೋವಂಥದ್ದಾಗಲಿ, ಅವರು ಹುಟ್ಟುಹಬ್ಬಗಳನ್ನು ತುಂಬ ವೇಸ್ಟಾಗಿ ಅಲ್ಲಿ ಇಲ್ಲಿ ಪೋಲ್ ಮಾಡಿ ಆಚರಣೆ ಮಾಡ್ತಾರೆ. ದಯವಿಟ್ಟು ಇಂಥ ಒಂದು ಸೇವೆ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಏನು ಪಿಂಜರ ಪೋಲ್ ಇದೆ, ಈ ಸೇವೆ ಮಾಡ್ತಾ ಇರೋಂಥ ಒಂದು ತಂಡ ಇದೆ, ಅವ್ರಿಗೆ ನಿಜವಾಗ್ಲೂ ನಾನು ನನ್ನ ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಇದು ದೊಡ್ಡ ಒಂದು ಸಾಹಸ. ಎಷ್ಟು ಒಂದು ಎರಡಿಲ್ಲ, ನೂರು ಸಾವಿರಾರು ಹಸು ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇವೆ. ಕೆಲವು ಇವತ್ತೋ ನಾಳೆ ಹೋಗೋವಂಥ ಪರಿಸ್ಥಿತಿಯಲ್ಲಿದೆ. ಅಂಥವನ್ನೆಲ್ಲ ಸಾಕಿ ಆರೈಕೆ ಮಾಡ್ತಾ ಇದ್ದಾರೆ. ನಮ್ಮ ರೀತಿಯೇ ಯಾರ್ಯಾರು ಆಚರಣೆ ಮಾಡಿಕೊಳ್ತಾರೆ, ಅವ್ರ ಕೈಲಾದಷ್ಟು, ಅವರ ಯೋಗ್ಯತೆ ಅನುಸಾರ ಅವ್ರ ಕೈಲಾದಷ್ಟು ಇಂಥ ಒಂದು ಸೇವೆ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತೀನಿ. ಹುಟ್ಟುಹಬ್ಬ ಬರುತ್ತೆ ಹೋಗುತ್ತೆ, ಏನು ನಾವು ಮಾಡ್ತೀವಿ, ಏನು ಸೇವೆ ಅನ್ನೋದೇ ಮುಖ್ಯ. ಅದರಿಂದ ನಾನು ಈಗ ನೋಡಿ ಪ್ರಚಾರ ತಗೊಳ್ಳಲ್ಲ. ನೀವು ನನ್ನ ಪ್ರಕಾರ ಇದು ಫಸ್ಟ್ ಟೈಮು, ನಾನು ತುಂಬ ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀನಿ, ಮಾಧ್ಯಮದವರು ಇದು ಫಸ್ಟ್ ಟೈಮು ಬಂದಿರೋದು. ನನಗೆ ಪ್ರಚಾರ ಮಾಡಿ ಕೆಲವ್ರು ಏನೋ ಶೋ ಮಾಡ್ತಾರಲ್ಲ ಆ ಥರ ನನಗೇನೂ ಇಲ್ಲ. ಏನೋ ಇವತ್ತೊಂದು ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ನಾನು ಪ್ರತಿ ಬೆಳಿಗ್ಗೆ ಹೊರಟ್ರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಈ ಹಸು ಪ್ರಾಣಿಗಳಿಗೆ ಸೇವೆ ಮಾಡಿ ತಿರ್ಗಾ ಬ್ಲೈಂಡ್ ಸ್ಕೂಲ್ ಹೋಗಿ ಕೆ ಆರ್ ಹಾಸ್ಪಿಟ್ಲು ಹಣ್ಣು ವಿತರಣೆ ಮಾಡಿ ಅಲ್ಲಿ ಬಡ ಮಕ್ಕಳಿಗೆ ಪುಸ್ತಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಂಜೆವರೆಗೂ ನನ್ನ ಕೈಲಾದಷ್ಟು ಸೇವೆ ಮಾಡ್ಕೊಬರ್ತಾ ಇದ್ದೀನಿ. ಆ ತಾಯಿ ಚಾಮುಂಡೇಶ್ವರಿ ನನಗೆ ಇನ್ನೂ ಶಕ್ತಿ ಕೊಟ್ಟು ಇಂಥ ಸೇವೆ ಮಾಡೋಂಥ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಬಂದಿರೋ ಉದ್ದೇಶ ನನ್ನ ತಮ್ಮ ಧ್ರುವರಾಜ್ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷವೂ ಇದೇ ಥರ ಬಂದು ನಾವು ಈ ಹಸುಗಳಿಗೆ ಹುಲ್ಲು ಮತ್ತು ಬೆಲ್ಲ ಬಾಳೆಹಣ್ಣು ತಿನ್ನಿಸಿ ಅವ್ರು ಯಾವಾಗಲೂ ತೃಪ್ತಿ ಪಟ್ಕೋತಾರೆ. ಇದೆಲ್ಲ ಮಾಡಬೇಕು, ಈ ಸೇವೆ ಎಲ್ಲ ಮಾಡಬೇಕು ಅಂತ ನನಗೂ ತುಂಬ ಇಷ್ಟ. ಪ್ರತಿ ವರ್ಷವೂ ಮಿಸ್ ಮಾಡಿದೆ ಅವ್ರ ಬರ್ತ್ಡೇಗೆ ಬಂದು ಈ ಥರ ಸೇವೆ ಮಾಡಿ ಅವ್ರ ಜೊತೆ ನನಗೊಂದು ಒಂದು ತೃಪ್ತಿ ಸಿಗುತ್ತೆ ಅವ್ರ ಜೊತೆಲಿ ಈ ಸೇವೆ ಮಾಡೋದ್ರಿಂದ. ಇನ್ನೇನು ಹೇಳಬೇಕು, ಎಲ್ಲ ಸ್ನೇಹಿತರು ಬಂದಿದ್ದಾರೆ ಅವ್ರಿಗೆ ವಿಶ್ ಮಾಡೋಕ್ಕೆ. ಅವ್ರಿಗೆ ಒಳ್ಳೆಯದಾಗಲಿ, 100 ವರ್ಷ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಸುಖ ಸಂತೋಷದಿಂದ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಬೇಕು ಅಂತ ನಾನು ಆಶಿಸ್ತೀನಿ.